இந்த கட்டிடத்தை அரசியல் தலைவர்களும் சமூக ஆர்வலர்களும் ஏன் தத்தெடுத்து புதுப்பித்து கொடுக்கக்கூடாது? அங்கங்கே வியாபாரம் பண்ணுறோங்கோ எல்லாருமே வந்து வந்து இங்கிலீஷ் மீடியம் வந்து கஷ்டப்பட்டு ஃபீஸ் கட்ட முடியல, அவங்களால அட்மிஷன் பண்ண முடியல. அந்த அளவுக்கு எதுன்னு போயிட்டு ஜெயினி ஸ்கூலில், த்ரேசா ஸ்கூலில் அந்த மாதிரி இங்கிலீஷ் மீடியம் விடுறாங்க. அந்த ஸ்கூலில் வந்து இப்போ ஒரு முடியாதுங்க இங்கிலீஷ் மீடியம் நம்ம பிள்ளைங்களை படிக்க வைக்கணும்னு சொல்லிட்டு ஒரு ஆசையில் தான் எதுவும் விடுறாங்க. ஆனால் லாஸ்ட்டில் அவங்களால ஃபீஸ் கட்ட முடியதில்லை. அப்படியே பட்டங்களுக்கோசரம் இந்த வந்து கவர்மெண்ட் ஸ்கூலில் ஒரு இங்கிலீஷ் மீடியம் பண்ணால் ரொம்ப நல்லாயிருக்கும், ஒரு ஹெல்ப்ஃபுல்லாக இருக்கும். ಐಟ್ ಮಾಡ್ಬಿಟ್ರೆ ಐಟ್ ಮಾಡ್ಬಿಟ್ಟು ಸ್ವಲ್ಪ ಗ್ಲಾಸ್ ಪೀಸಸ್ ಎಲ್ಲ ಇಟ್ಬಿಟ್ರೆ ಅವಾಗ ಸೇಫ್ಟಿ ಆಗುತ್ತೆ, ಯಾರು ಬರೋದಕ್ಕೆ ಚಾನ್ಸಸ್ ಇರಲ್ಲ. ಇದು ನೋಡಿ, ಇಷ್ಟೇ ಹೈಟ್ ಇರೋದ್ರಿಂದ ಗೋಡೆ ಆರಾಮಾಗಿ ಜಂಪ್ ಮಾಡಿ ಬರ್ತಾರೆ. ಬಂದ್ಬಿಟ್ಟು ಇವಾಗ ರಜದಲ್ಲಿ ಒಂದು 10 ದಿವಸ 20 ದಿವಸ ಇಲ್ಲ ಒಂದು ತಿಂಗಳು, ಇವಾಗ ಮನೆ ಒಂದುವರೆ ತಿಂಗಳು ರಜಾ ಇತ್ತು, ಒಂದುವರೆ ತಿಂಗಳು ರಜಾ ಇದ್ದಾಗ ಏನ್ ಮಾಡ್ತಾರೆ, ಈ ಪೇಪರ್ ಆಯೋರೆಲ್ಲ ಬರ್ತಾರೆ ಸರ್ ಇಲ್ಲಿಗೆ. ಪೇಪರ್ ಆಯೋರ್ ಬಂದಾಗ ಏನ್ ಮಾಡ್ತಾರೆ, ಡೋರ್ ಏನಾದ್ರೂ ಇಟ್ಟಿರ್ತಾರೇನೋ, ಬುಕ್ಸ್ ಅದೋ ಇದೋ ಬೀರೂನಲ್ಲಿ ಏನಾದ್ರು ಇಟ್ಟಿರ್ತಾರೇನೋ ಅಂತ ಹೇಳ್ಬಿಟ್ಟು ಮನೆ ಪೆನ್ಸ್ ಬುಕ್ಸ್ ಎಲ್ಲ ತಗೊಂಡ್ಬಿಟ್ಟೋಗಿದ್ದಾರೆ ಸರ್. ಇಲ್ಲ ಮೇಡಮ್, ನಾನು ರಿಕ್ವೆಸ್ಟ್ ಮಾಡಿದ್ದೀರಾ, ಲೆಟರ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಅಂದ್ರೆ ಅಲ್ಲಿ ಏನು ಕಾಸ್ಟ್ಲಿ ಐಟಮ್ಸ್ ಏನು ಹೋಗಿಲ್ಲ ಸರ್. ಕಾಸ್ಟ್ಲಿ ಐಟಮ್ಸ್ ಅಂದ್ರೆ ಮಕ್ಕಳ ಹತ್ರ ನಾವು ಬರೆಸ್ತೀವಲ್ಲ ನೋಟ್ಸ್ ಅದು ಇದು, ಜೊತೆಗೆ ಇವಾಗ ನಾವು ಅವ್ರ ಹತ್ರ ಬರ್ಸು ಬುಕ್ಸ್ ಸ್ವಲ್ಪ ಇರುತ್ತೆ ನಮ್ಮ ಹತ್ರ, ನಾವೇ ಇಟ್ಕೊಳ್ಳೋದು ಅಂತವನ್ನೆಲ್ಲ ತಗೊಂಡು ಹೋಗಿದೆ. ಆ ಪೇಪರ್ ಆಯೋರೇ ತಗೊಂಡು ಹೋಗಿರೋದು. ಓಪನ್ ಮಾಡಿ, ಡೋರ್ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ ಇಲ್ಲಿ ನಾವು ಇದು ಈ ರೂಮ್ ಅನ್ನ ಎಲೆಕ್ಷನ್ ಕೊಟ್ಟಿದ್ದೀವಿ ಬೂತ್ಗೆ. ಆಗ ಅಲ್ಲಿನ ರೂಮ್ ಥಿಂಗ್ಸ್ ಎಲ್ಲ ಬೀರು ಎಲ್ಲ ಇಲ್ಲಿ ಇಟ್ಟಿದ್ವಿ ನಾವು. ಆ ಬೀರು ಒಳಗಡೆ ಇರೋದೆಲ್ಲ ತಗೊಂಡು ಹೋಗಿದೆ ಬುಕ್ಸ್ ಎಲ್ಲ. ಇಲ್ಲ ಮೇಡಮ್, ರಿಕ್ವೆಸ್ಟ್ ಏನ್ ಹೇಳ್ತೀರಾ ನೀವು ಇದನ್ನ ಸೇಫ್ಟಿಗೋಸ್ಕರ? ನೀವು ಏನ್ ರಿಕ್ವೆಸ್ಟ್ ಮಾಡ್ತಾ ಇದೀರಾ ಇವಾಗ? ಸೇಫ್ಟಿ ಕೊಟ್ಟರೆ ಸ್ಕೂಲ್ ಡೆವಲಪ್ ಮಾಡ್ತೀವಿ, ಡೆವಲಪ್ ಮಾಡೋಕ್ಕೆ ಜೊತೆಗೆ ನಮಗೂ ಪ್ರೊಟೆಕ್ಷನ್ ಇರುತ್ತಲ್ಲ ಸರ್, ಸ್ವಲ್ಪ ಭಯ ಅಲ್ವಾ. ಈಗ ನೋಡಿ, ಸಾಟರ್ಡೆ ಬರ್ತೀವಿ, ಸಾಟರ್ಡೆ ನಾವು 7:30 ಬರ್ತೀವಿ. 7:30 ಬಂದಾಗ ಇವಾಗ ಈ ಕಡೆಯಿಂದ ನಮಗೆ ಮಕ್ಕಳು ಬಂದಿರ್ತಾರೆ,
ಸಪೋಸ್ ಮಕ್ಳು ಏನಾದ್ರು ಬಂದಿಲ್ಲ ಆ ಟೈಮ್ಗೆ, ಇನ್ನೂ ಒಂದು 7:45 ಹಂಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ನಮ್ಗೆ ಹಿಂದ್ಗಡೆ ಬರಕ್ ಭಯ ಆಗುತ್ತೆ. ಯಾರು ಇರ್ತಾರೋ ಎಲ್ಲ ನೋಡಿ, ಹಾಡು ಹಿಂದ್ಗಡೆ ರೂಮ್ಸ್ ನೋಡ್ಬನ್ನಿ ಸರ್, ಎಲ್ಲ ಡೋರ್ ಓಪನ್ ಮಾಡ್ತಿದ್ದಾರೆ, ಯಾರು ಸೇರ್ಕೊಂಡಿರ್ತಾರೋ ಏನೋ ಭಯ ಆಗುತ್ತೆ, ಭಯ ಅಲ್ವಾ. ಆಮೇಲೆ ನಾವು ಮಕ್ಕಳು ಬಂದ್ಮೇಲೆ ಸ್ವಲ್ಪ ಹಿಂದ್ಗಡೆ ಬಂದ್ರೆ ನಮಗೂ ಸ್ವಲ್ಪ ಭಯ ಕಡಿಮೆ ಆಗುತ್ತೆ, ಹಂಗೆ ಬಂದು ಕ್ಲಾಸಸ್ ಮಾಡ್ತಾ ಇದ್ವಿ. ಸಾಟರ್ಡೆ ಹಂಗೆ ಆಗುತ್ತೆ, ನಮಗೆ ಭಯ ಆಗುತ್ತೆ ಸಾಟರ್ಡೆ ಬರಕ್ಕೆ ಬರಕ್ಕೆ. ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಉಳಿಬೇಕು ಅಂದರೆ ಕಾನ್ವೆಂಟ್ಸ್ ನಮ್ಮ ಮಕ್ಕಳು, ನಮ್ಮ ಸ್ಕೂಲು ಇಂಗ್ಲೀಷ್ ಮೀಡಿಯಂ ಮಾಡಿದರೆ ಬೇರೆ ಕಾನ್ವೆಂಟ್ಗೆ ಹೋಗೋ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ, ನಮ್ಮ ಗೌರ್ಮೆಂಟ್ ಶಾಲೆ ಉಳಿಯುತ್ತೆ, ಮಕ್ಕಳು ಸ್ಟ್ರೆಂತ್ ಡೆವಲಪ್ ಆಗುತ್ತೆ, ಜೊತೆಗೆ ನಮಗೆ ಸ್ವಲ್ಪ ಪ್ರೊಟೆಕ್ಷನ್ ಬೇಕು. ಮೇಡಮ್ ನಿಮ್ಮ ಹೆಸರೇನು? ನಮ್ಮ ಹೆಸರು ಶೈಲಜಾ ಅಂತ. ಹಾಂ ಮೇಡಮ್, ಏನಾಗಿದ್ದಾರೆ ಮೇಡಮ್ ಇಲ್ಲಿ? ನಾವು ಇನ್ಚಾರ್ಜ್ ಎಚ್ಎಂ ಆಗಿದ್ದೀವಿ ಮೇಡಮ್. ಇಲ್ಲಿ ಏನು ವ್ಯವಸ್ಥೆಗಳಿಲ್ಲ, ನೀರು ಒಂದು ಸ್ವಲ್ಪ ವ್ಯವಸ್ಥೆ ನೋಡಬೇಕು, ಎಲ್ಲೆಲ್ಲಿ ಮೇಲ್ಗಡೆಯಿಂದ ನೀರು ನೀರಿಂದ ಆ ಮಣ್ಣೆಲ್ಲ ಕೆಳಗಡೆ ಬೀಳ್ತಾ ಇದೆ, ವ್ಯವಸ್ಥೆಗಳು ಎಲ್ಲ ಕಳ್ತನ ಎಲ್ಲ ಆಗ್ತಾ ಇದೆ. ಆಮೇಲೆ ಪೈಪುಗಳು ನೀರಿಂದು ವ್ಯವಸ್ಥೆ ಎಲ್ಲ ಮಾಡಿದ್ವಿ, ಅದು ಕೂಡ ಎಲ್ಲನೂ ಬಿದ್ದೋಗಿದೆ. ಕಳ್ತನ ಮಾಡ್ತಾರೆ ಜಾಸ್ತಿ, ಅಲ್ಲಿ ಲೈಟ್ ಹಾಕಿದ್ರೆ ಲೈಟ್ ಕೂಡ ಕಿತ್ಕೊಂಡು ಹೊರಟೋಗ್ತಾರೆ. ಏನು ಒಂದು ಸೊಂಪಿಗೆ ವ್ಯವಸ್ಥೆ ಮಾಡಿದ್ವಿ, ಅದು ಕೂಡ ಎತ್ಕೊಂಡು ಹೋಗ್ಬಿಡ್ತಾರೆ ನೈಟ್ ನೈಟೆ. ಈ ಥರ ಎಲ್ಲ ನಡೀತಾರೆ. ಇಲ್ಲ ಇವಾಗ ಮಳೆಗಾಲ ಬರ್ತಾ ಇದೆ ಮೇಡಮ್, ಮಳೆಗಾಲದಲ್ಲಿ ಬಂದು ಮಕ್ಕಳು ಓದಕ್ಕೆ ಬರ್ತಾರೆ, ಅವ್ರಿಗೆ ಇಲ್ಲಿ ಸೇಫ್ಟಿ ಇದೆಯಾ? ಇಲ್ಲ ಸರ್. ನಮಸ್ತೆ, ನಾನು ಇರುವ ಜಾಗ ಬಂದು ಗೌನ್ಮೆಂಟ್ ಗ್ಯಾಲ್ಸ್ ಐಯರಿ ಪ್ರೈಮರಿ ಸ್ಕೂಲ್ ರಾಮಕೃಷ್ಣ ಭಟ್ ಕೆಜಿಎಫ್ ಕೋ ಎಜುಕೇಶನ್ ಇಲ್ಲಿ ಇದು ಇಲ್ಲಿ ಈ ಜಾಗದಲ್ಲಿ ಇದ್ದೀವಿ. ಇಲ್ಲಿ ಮಕ್ಕಳು ಓದ್ತಾರೆ, ಗೌರ್ಮೆಂಟ್ ಸ್ಕೂಲ್ ಇದು. ಇಲ್ಲಿ ಪಕ್ಕದಲ್ಲಿ ಬಿ ಓ ಆಫೀಸ್ ಇರುತ್ತೆ, ಡಿ ಡಿ ಬರ್ತಾರೆ. ಈ ಗೌರ್ಮೆಂಟ್ ಸ್ಕೂಲ್ ಕಂಡೀಷನ್ ಪಾಪ, ಟೀಚರ್ಗಳು ಇರ್ತಾರೆ, ಇವ್ರಿಗೆ ಇಲ್ಲಿ ಸೇಫ್ಟಿ ಇಲ್ಲ, ತುಂಬ ಡ್ರಿಂಕ್ಸ್ ಮಾಡ್ತಾರೆ ಇಲ್ಲಿ ಜಾಗದಲ್ಲಿ, ತುಂಬ ಜನ ಡ್ರಿಂಕ್ಸ್ ಮಾಡ್ತಾರೆ ಬಂದು ಹೋಗ್ತಾರೆ. ಇಲ್ಲಿ ದಯವಿಟ್ಟು ಡಿ ಸಿ ಸಾಹೇಬ್ರು ಇದು ನೋಡಬೇಕು, ಇದು ಎಜುಕೇಷನ್ ಕಮಿಷನರ್ ಇದು ನೋಡಬೇಕು, ಇದು ನೋಡಿಕೊಂಡು ಈ ಗೌರ್ಮೆಂಟ್ ಸ್ಕೂಲ್ ಇವ್ರದ್ದು ಯಾಕೆ ಬಂದು ಇವರು ಸಪೋರ್ಟ್ ಮಾಡುವುದಿಲ್ಲ? ಇಲ್ಲಿ ಇವರು ಬಿ ಓ ಆರ್ ಡಿ ಡಿ ಬ್ಲಾಕ್ ಎಜುಕೇಶನ್ ಆಫೀಸರ್ ಡಿಸ್ಟ್ರಿಕ್ಟ್ ಡಿ ಡಿ ಆಫೀಸರ್ ಯಾಕೆ ಬಂದಿದ್ದು ನೋಡುವುದಿಲ್ಲ? ಇವರು ಸಪೋರ್ಟ್ ಓನ್ಲಿ ಫಾರ್ ಪ್ರೈವೇಟ್ ಸ್ಕೂಲ್ಗೆ, ಬರೇ ತುಂಬ ಸಪೋರ್ಟ್ಗಳು ಕೊಡ್ತಾರೆ. ಕೆ ಜಿ ಎಫ್ ಅಲ್ಲಿ ಎಷ್ಟು ಪ್ರೈವೇಟ್ ಸ್ಕೂಲ್ ಇದೆ ಅಷ್ಟು ಪ್ರೈವೇಟ್ ಸ್ಕೂಲ್ಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ಸ್ಕೂಲಲ್ಲಿ ಫೀಸ್ ತುಂಬ ಹೈ ತಗೊಳ್ತಾರೆ. ನಮ್ಗೆ ಆಲ್ರೆಡಿ ಡಿ ಸಿ ಸಾಹೇಬ್ರಿಗೆ ಗೊತ್ತು, ಏನು ನಾವು ಮಾತಾಡ್ತೀವಿ ಲೀಗಲ್ ಆಗಿ ಅದು ಸಾಹೇಬ್ರಿಗೆ ಒಂದು ಕಲಿಸ್ತಾ ಇದ್ದೀವಿ. ಇಲ್ಲಿ ಏನಾಗ್ತದೆ ಅಂದರೆ ಬರೇ ಬಿ ಓ ಆರ್ ಡಿ ಡಿ ಇಬ್ಬರು ಬಂದು ಓನ್ಲಿ ಪ್ರೈವೇಟ್ ಸ್ಕೂಲ್ ಸಪೋರ್ಟ್ ಮಾಡ್ಕೊಂಡಿದ್ರೆ, ಪಕ್ಕದಲ್ಲಿ ಈ ಸ್ಕೂಲ್ ಇದೆ ಗರ್ಲ್ಸ್ ಗೌರ್ಮೆಂಟ್ ಗರ್ಲ್ಸ್ ಹೈಯರ್ ಪ್ರೈಮರಿ ಸ್ಕೂಲು ರಾಮಕೃಷ್ಣ ಭಟ್ ಕೆ ಜಿ ಎಫ್ ಕೋ ಎಜುಕೇಷನ್ ಆಗಿದೆ, ಇದು ಪಕ್ಕದಲ್ಲಿದೆ ನೋಡಿ ಸಾಹೇಬ್ರೇ. ಇಲ್ಲಿ ಡಿ ಸಿ ಸಾಹೇಬ್ರೆ ನೋಡಬೇಕದು, ಇದು ಯಾಕಂದರೆ ಇಲ್ಲಿ ಮಕ್ಕಳು ಗೇಮ್ಸ್ ಎಲ್ಲ ಇದು ಪ್ಲೇ ಹಾಕ ಬರೋ ಟೈಮಲ್ಲಿ ತುಂಬ ಹಾವುಗಳು ತುಂಬ ಬರುತ್ತೆ, ಅಲ್ಲಿ ತುಂಬ ಬರುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಮಳೆ ಬಂದುಬಿಟ್ರೆ ಯಾವತ್ತು ಇದು ಕೆಳಗಡೆ ಬಿದ್ದೋಗುತ್ತೆ ಗೊತ್ತಾಗೋದಿಲ್ಲ. ನೋಡಿ ಮೇಲ್ಕಡೆಲ್ಲ ಅಷ್ಟು ಪ್ರಾಬ್ಲಮ್ ಇದೆ. ಈ ಫಂಡ್ಗಳು ಬಂದು ಈ ಸ್ಕೂಲೆಲ್ಲ ಡೆವಲಪ್ಮೆಂಟ್ ಮಾಡಿದರೆ ಈ ಜಾಗದಲ್ಲಿ ಇಷ್ಟು ಜಾಗ ಸಿಕ್ಕೋದು ತುಂಬ ಅಪೂರ್ವ. ಊರ ಎಮ್ ಎಲ್ ಎಗ್ರು ನೋಡಬೇಕದು, ಮೇಡಮ್ ಅವ್ರಿಗು ನೋಡಬೇಕದು, ಮೇಡಮ್ ಅವರು ನೋಡಿ ಇಷ್ಟು ಜಾಗ ಸಿಕ್ಕಲ್ಲ. ಇಲ್ಲಿ ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಇದು ಮಾಡ್ತಾರೆ, ಟೀಚರ್ಗೆ ಸೇಫ್ಟಿ ಇಲ್ಲ, ಇಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಈ ಜಾಗದಲ್ಲಿ ಬಂದು ತುಂಬ. ಇದೆಲ್ಲ ಬಂದು ನೋಡಿಕೊಂಡು ಇದು ಬಂದು ಇಮ್ಮಿಡಿಯೇಟ್ ರಿನೋವೇಷನ್ ಮಾಡಿ ಒಳ್ಳೆ ರೀತಿಯಲ್ಲಿ ಕಟ್ಕೊಡ್ಬೇಕನ್ನೋ ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ.